ಶರಣು ಶರಣಾರ್ಥಿಗಳು ಸ್ನೇಹಿತರೆ ನಾನು ನಿಮ್ಮೆದುರುಗಡೆ ಇವತ್ತೊಂದು ವಿಶೇಷವಾದ ಕಥೆಯನ್ನು ಹೇಳ್ತಾ ಇದ್ದೇನೆ ಇದು ಒಬ್ಬ ತಂದೆ ಮಗ ಇನ್ನೊಬ್ಬ ತಂದೆ ಮಗ ಇವರ ನಡುವೆ ನಡೆಯತಕ್ಕಂತ ಒಂದು ಸಂವಾದ ನೀವು ಈ ಕಥೆಯ ಆಳದಲ್ಲಿ ಹುದುಗಿರತಕ್ಕಂತ ನೀತಿ ಮತ್ತು ಈ ಕಥೆಗಳು ಯಾರಿಗೆ ಸಂಬಂಧಿಸಿದ್ದು ಅನ್ನುವಂತದ್ದನ್ನು ಊಹಿಸಬೇಕು ನಾನಂತೂ ಹೇಳೋಕೆ ಹೋಗೋದಿಲ್ಲ ಮೊದಲನೇ ಕಥೆಯಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಇಬ್ಬರು ಹೆಂಡರು ಇರ್ತಾರೆ ಆತ ಎರಡನೇ ಹೆಂಡತಿಯನ್ನು ಬಹಳ ಪ್ರೀತಿಸುತ್ತಿರ್ತಾನೆ ಮೊದಲನೇ ಹೆಂಡತಿಗೂ ಒಂದಷ್ಟು ಮಕ್ಕಳು ಇರ್ತವೆ ಎರಡನೇ ಹೆಂಡತಿಗೂ ಒಂದಷ್ಟು ಮಕ್ಕಳು ಇರ್ತವೆ ಆತ ಅಂದಿನ ನಿಯಮದ ಪ್ರಕಾರ ಮೊದಲನೇ ಹೆಂಡತಿಯ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಏನಾಗ್ತದೆ ಎರಡನೇ ಹೆಂಡತಿ ಮಾತು ತಗೊಂಡಿರ್ತಾಳೆ ಈತನತ್ರ ನೀನು ನನ್ನ ಮಗನನ್ನೇ ಪಟ್ಟಕ್ಕೆ ಕೂರಿಸಬೇಕು ಅಂತ ಆಗ ರಾಜ ಬಹಳ ದೊಡ್ಡ ಧರ್ಮ ಸಂಕಟಕ್ಕೆ ಈಡಾಗ್ತಾನೆ ಹಾಗೆ ತನ್ನ ಮೊದಲನೇ ಹೆಂಡತಿಯನ್ನು ಮತ್ತು ಮೊದಲನೇ ಹೆಂಡತಿಯ ಮಕ್ಕಳನ್ನು ಅನ್ಯಾಯ ಮಾಡೋದು ಅನ್ನುವಂಥ ಒಂದು ಸಂಕಟ ಆತನೊಳಗೆ ಆರಂಭ ಆಗ್ತದೆ ಆಗ ಆತ ತನ್ನ ಮೊದಲನೇ ಹೆಂಡತಿಯ ದೊಡ್ಡ ಮಗನನ್ನು ಕರೆದು ಹೀಗೆ ಹೇಳ್ತಾನೆ ನೋಡಪ್ಪ ನಾನು ನಿನಗೊಂದು ದೊಡ್ಡ ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಎರಡನೆಯ ಹೆಂಡತಿಯ ಮೋಹ ಪಾಶಕ್ಕೆ ಸಿಕ್ಕಿಕೊಂಡು ನಾನು ಆಕೆಗೊಂದು ಮಾತು ಕೊಟ್ಟಿದ್ದೇನೆ ಅಕ್ಕಿನ ಮಗನನ್ನು ಪಟ್ಟಾಧಿಕಾರ ಮಾಡಬೇಕು ಅಂತ ಮಾತು ಕೊಟ್ಟಿರೋದರಿಂದ ನಾನೀಗ ಧರ್ಮ ಸಂಕಟದಲ್ಲಿದ್ದೇನೆ ನೀನು ನನ್ನನ್ನು ಈ ಧರ್ಮ ಸಂಕಟದಿಂದ ಪಾರು ಮಾಡಬೇಕು ನಾನು ನಿನ್ನ ಮಲತಮ್ಮನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾ ಇದ್ದೇನೆ ನೀನು ಅದನ್ನು ಸಹಿಸಬೇಕು ಇಷ್ಟೇ ಆದರೆ ನನಗೆ ಚಿಂತೆ ಇರಲಿಲ್ಲ ಆದರೆ ನಿಮ್ಮ ಚಿಕ್ಕಮ್ಮ ಏನಿದ್ದಾಳಲ್ಲ ಆಕೆ ಕೇವಲ ತನ್ನ ಮಗನಿಗೆ ಪಟ್ಟಾಧಿಕಾರ ಮಾಡಬೇಕು ಅನ್ನೋದು ಒಂದೇ ಷರತ್ತನ್ನು ಇಟ್ಟಿಲ್ಲ ಅದರ ಜೊತೆಗೆ ನಿನ್ನನ್ನು ಕಾಡಿಗೆ ಕಳಿಸಬೇಕು ಅಂತ ಕೂಡ ಷರತ್ತು ಹಾಕಿದ್ದಾಳೆ ನಾನು ಆಕೆಯ ಮಗನಿಗೆ ಪಟ್ಟಾಧಿಕಾರ ಮಾಡುವಂಥ ಒಂದು ಷರತ್ತನ್ನು ಒಪ್ಕೋಬಹುದು ಆದರೆ ಯಾವುದೋ ಒಂದು ವಿಧಿಯ ಮೂಲಕ ನಾನು ನಿನ್ನನ್ನು ಕಾಡಿಗೆ ಕಳಿಸುವ ಷರತ್ತನ್ನು ಕೂಡ ಒಪ್ಕೊಂಡು ಬಿಟ್ಟಿದ್ದೇನೆ ನೀನು ನಿನ್ನ ತಮ್ಮನಿಗೆ ಪಟ್ಟಾಧಿಕಾರ ಮಾಡಿ ವನವಾಸಕ್ಕೆ ಹೊರಡಬೇಕು ಇದು ನನ್ನ ನಮ್ರ ವಿನಂತಿ ಇದೆ ನಿನಗೆ ಆ ಸಭ್ಯನಾದಂಥ ಮಗ ತನ್ನ ತಂದೆಯ ಧರ್ಮ ಸಂಕಟವನ್ನು ಅರ್ಥ ಮಾಡ್ಕೊಳ್ತಾನೆ ಆತ ಹೇಳ್ತಾನೆ ನೋಡಿ ಅಪ್ಪಾಜಿ ನೀವು ಯಾವುದೇ ಚಿಂತೆ ಮಾಡುವ ಅಗತ್ಯ ಇಲ್ಲ ನಾನು ಶಿರಸ ವಹಿಸಿ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡ್ತೇನೆ ನನಗೆ ಇತಿಹಾಸದಲ್ಲಿ ನನ್ನ ತಂದೆ ಮಾಡುವ ಅನ್ಯಾಯವನ್ನು ಪ್ರಶ್ನಿಸಿದ ಮಗ ಅನ್ನಿಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ ನನಗೆ ತಂದೆಯ ಮಾತನ್ನು ಪಾಲನೆ ಮಾಡಿದ ಮಗ ಪಿತೃವಾಕ್ಯ ಪರಿಪಾಲಕ ಅನ್ನಿಸ್ಕೊಳ್ಳೋದು ಬಹಳ ದೊಡ್ಡ ಹೆಮ್ಮೆ ಆ ಕಾರಣದಿಂದ ನಾನು ಈ ರಾಜ್ಯವನ್ನು ತ್ಯಜಿಸಿ ವನವಾಸಕ್ಕೆ ಹೋಗ್ತೇನೆ ನೀವು ನನ್ನ ತಮ್ಮನನ್ನು ಪಟ್ಟಾಧಿಕಾರ ಮಾಡಬಹುದು ಅಂತ ಹೇಳಿ ಆತ ತನ್ನ ತಂದೆಗೆ ಮಾತನ್ನು ಕೊಟ್ಟು ವನವಾಸದ ಕಡೆಗೆ ಹೊರಟು ಬಿಡ್ತಾನೆ ಇದು ಮೊದಲನೇ ರಾಜ ಮತ್ತು ಆತನ ಮಗನ ನಡುವೆ ನಡೆದಂಥ ಒಂದು ಸಂವಾದ ಇನ್ನೊಂದು ಕಡೆ ಇನ್ನೊಬ್ಬ ತಂದೆ ಮತ್ತು ಮಗನ ನಡುವೆ ಒಂದು ಸಂವಾದ ನಡೀತದೆ ತಂದೆ ಒಂದು ಸಾಂಪ್ರದಾಯಸ್ಥ ಕುಟುಂಬದ ಯಜಮಾನ ಅಷ್ಟೇ ಅಲ್ಲದೆ ಆ ಊರಿನ ಅಗ್ರಹಾರದ ಮುಖ್ಯಸ್ಥ ತನ್ನ ಮಗ ಯಾವಾಗ 7-8 ವರ್ಷನವನು 9 ವರ್ಷನವನು ಆಗ್ತಾನೋ ಆವಾಗ ಸಂಪ್ರದಾಯದಂತೆ ತನ್ನ ಮಗನಿಗೆ ಆತ ಮುಂಜುವೆ ಮಾಡಿಸ್ಬೇಕು ಮುಂಜುವೆ ಅಂದರೆ ಏನು ಬ್ರಹ್ಮೋಪದೇಶ ಜನಿವಾರವನ್ನು ಧಾರಣೆ ಮಾಡಿಸ್ತಕ್ಕಂಥ ಒಂದು ಧಾರ್ಮಿಕ ವಿಧಿ ಹಾಗಾಗಿ ಆತ ತನ್ನ ಮಗನನ್ನು ಕರೆದು ಹೇಳ್ತಾನೆ ನೋಡು ಮಗನೇ ಸಂಪ್ರದಾಯದ ಪ್ರಕಾರ ನಿನಗೆ ಯಜ್ಞೋಪವಿತ್ ಧಾರಣೆ ಮಾಡಬೇಕು ಬ್ರಹ್ಮೋಪದೇಶ ಮಾಡಬೇಕು ಆ ಮೂಲಕ ಸನಾತನ ಧರ್ಮದ ಧಾರ್ಮಿಕ ಸಂಸ್ಕಾರವನ್ನು ನಾನು ನಿನಗೆ ನೀಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದೀನಿ ನೀನು ರೆಡಿಯಾಗಬೇಕು ಆಗ ಆ ಮಗ ಬಹಳ ವಿಧೇಯನಾಗಿ ತನ್ನ ತಂದೆಗೆ ಹೇಳ್ತಾನೆ ಒಳ್ಳೆಯದಪ್ಪಾಜಿ ನೀವು ಮಾಡಿರೋ ನಿರ್ಧಾರವನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಆದರೆ ನನ್ನದೊಂದು ಸಣ್ಣ ವಿನಂತಿ ಇದೆ ಅದೇನು ಅಂದರೆ
ನೀವೇನು ಧಾರ್ಮಿಕ ಸಂಸ್ಕಾರವನ್ನು ನನಗೆ ಕೊಡ್ತಾ ಇದ್ದೀರಲ್ಲ ಅದರ ಜೊತೆ ನನ್ನ ಅಕ್ಕನಿಗೂ ಕೂಡ ಇದೇ ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ಆಕೆಗೂ ಯಜ್ಞೋಪವಿತ್ಧಾರಣೆ ಮಾಡಿಸಬೇಕು ಅಂತ ಕೇಳ್ತಾನೆ ಆಗ ತಂದೆಗೆ ಎಲ್ಲೆಲ್ಲದ ಸಿಟ್ಟು ಬರ್ತದೆ ಮೊದಲೇ ಸಾಂಪ್ರದಾಯಸ್ಥ ಅಗ್ರಹಾರದ ಮುಖ್ಯಸ್ಥ ಕೇಳಬೇಕೆ ಮಗನನ್ನು ಹೇಳ್ತಾನೆ ನೋಡು ಮಗನೇ ನಿನ್ನ ಈ ಉದ್ದಟತನ ಎಲ್ಲ ನನ್ನ ಎದುರುಗಡೆ ನಡೆಯೋದಿಲ್ಲ ನಾನು ಒಂದು ಅಗ್ರಹಾರದ ಮುಖ್ಯಸ್ಥ ಧರ್ಮವನ್ನು ಪರಿಪಾಲನೆ ಮಾಡುವಂಥವನು ನನ್ನ ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲ ಹೆಣ್ಣು ಅದೊಂದು ಕೀಳು ಅದು ಶೂದ್ರ ಆಕೆಗೆ ಧಾರ್ಮಿಕ ಸಂಸ್ಕಾರ ನಮ್ಮ ಧರ್ಮದಲ್ಲಿ ಇಲ್ಲ ನೀನು ಈ ತರದ ಉದ್ದಟತನದ ಮನವಿಯನ್ನು ಮಾಡೋದಾದರೆ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಆಗ ಮಗ ಬಹಳ ಶಾಂತ ಚಿತ್ತದಿಂದ ತನ್ನ ತಂದೆಗೆ ಉತ್ತರಿಸ್ತಾನೆ ನೋಡು ತಂದೆ ಯಾವ ಧರ್ಮದಲ್ಲಿ ಸ್ತ್ರೀ ಪುರುಷ ಎಂಬ ಭೇದ ಭಾವ ಇದೆಯೋ ದೇವರ ದೃಷ್ಟಿಯಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರಲ್ಲವೋ ಯಾವ ಧರ್ಮದಲ್ಲಿ ಸ್ತ್ರೀಗೆ ಧಾರ್ಮಿಕ ಸಂಸ್ಕಾರ ಅನ್ನುವಂಥದ್ದು ಇಲ್ಲವೋ ಅಂಥ ಧರ್ಮ ಸ್ವೀಕರಿಸೋದು ಅಥವಾ ಅಂಥ ಧರ್ಮದಲ್ಲಿ ಉಳಿಯೋದು ನನಗೆ ಅವಮಾನ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ಸ್ತ್ರೀ ಪುರುಷ ಭೇದವನ್ನು ಮಾಡತಕ್ಕಂಥ ನಿನ್ನ ಗೊಡ್ಡು ಧರ್ಮ ನನಗೆ ಬೇಡ ಇತಿಹಾಸದಲ್ಲಿ ಒಬ್ಬ ತಂದೆಯ ಮಾತನ್ನು ಕೇಳದ ಧಿಕ್ಕರಿಸಿದ ಸಂಪ್ರದಾಯವನ್ನು ಮುರಿದ ಮಗ ಅಂತ ಇತಿಹಾಸ ಗುರುತಿಸಿದರೂ ಪರವಾಗಿಲ್ಲ ನಾನು ನಿನ್ನ ಮಾತನ್ನು ಧಿಕ್ಕರಿಸಿ ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ ಇದು ಈ ಇನ್ನೊಬ್ಬ ತಂದೆ ಮತ್ತು ಮಗನ ನಡುವೆ ನಡೆದಂಥ ಒಂದು ಮಹೋನ್ನತ ಸಂವಾದ ಇವೆರಡೂ ಸಂವಾದಗಳನ್ನು ಎದುರಿಟ್ಟುಕೊಂಡು ನೀವು ಒಂದಷ್ಟು ಚಿಂತನೆಯನ್ನು ಮಾಡಿ ನೋಡಿ ಇದರಲ್ಲಿ ಭಾರತದ ನಾಯಕತ್ವ ವಹಿಸತಕ್ಕಂಥ ಗುಣ ಅನ್ಯಾಯವನ್ನು ಪ್ರತಿಭಟಿಸತಕ್ಕಂಥ ಗುಣ ಯಾರಿಗಿತ್ತು ಯಾರು ನಿಜವಾಗಲೂ ಈ ದೇಶದ ದಾರ್ಶನಿಕರಾಗಬೇಕು ಈ ದೇಶದ ಹೀರೋಗಳಾಗಬೇಕು ಇವರಿಬ್ಬರಲ್ಲಿ ಅಂತಕ್ಕಂಥದ್ದನ್ನು ತಾವು ಕೂಲಂಕಷವಾಗಿ ತೀರ್ಮಾನಕ್ಕೆ ಬರಬೇಕು ಅಂತ ತಮ್ಮ ತಲೆಯಲ್ಲಿ ಈ ವಿಚಾರವನ್ನು ಹಾಕ್ತಾ ಇದ್ದೇನೆ ಶರಣ ಶರಣಾರ್ಥಿಗಳು ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ ಶರಣ ಶರಣಾರ್ಥಿ